चिक्की चैनल के सुस्वागत चिक्की चैनल रे सुसा स्वागत साथ छोड़ूंगे ना तेरे पीछे आऊंगी छीन लूंगी या खुदा से मांग लाऊंगी मैं तेरा बन जाऊंगी मैं तेरा बन जाऊंगी। ಈಗ ನಾನು ಹೇರ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಹೇರ್ ಪ್ಯಾಕ್ ಮಾಡೋಕ್ಕೆ ಈರುಳ್ಳಿ, ಕರಿಬೇವಿನ ಸೊಪ್ಪು, ಮತ್ತು ರಾತ್ರಿನೆ ನಾನು ಮೆಂತ್ಯನ ನೆನೆಸಿಟ್ಟಿದ್ದೆ, ಸೊ ಅದು ಮತ್ತು ದಾಸವಾಳ ಹೂವು ಮತ್ತು ದಾಸವಾಳದ ಎಲೆ ಸ್ವಲ್ಪ ಹಾಕಿ ನಾನು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಈರುಳ್ಳಿ ಇರೋದರಿಂದ ಹೇರ್ ಫಾಲು ಕಮ್ಮಿ ಆಗುತ್ತೆ. ಮೆಂತ್ಯ ನಮ್ಮ ಸ್ಕ್ಯಾಲ್ಪ್ನ ಹೈಡ್ರೇಟಾಗಿ ಇಟ್ಟಿರುತ್ತೆ ಮತ್ತು ಸ್ಮೂತನ್ ಮಾಡುತ್ತೆ. ಏನಾದರೂ ಡ್ಯಾಂಡ್ರಫ್ ಆ ಥರ ಏನಾದರೂ ಇದ್ದರೆ ಅದನ್ನು ರೆಡ್ಯೂಸ್ ಮಾಡುತ್ತೆ. ಸೊ ನನಗೆ ಈಗ ಹೇರ್ ಫಾಲ್ ಆಗ್ತಿರೋದ್ರಿಂದ ನಾನು ಈ ಹೇರ್ ಪ್ಯಾಕ್ನ ಟ್ರೈ ಮಾಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ಮುಂಚೆ ಹಾಕ್ತಾ ಇದ್ದೆ, ಇವಾಗ ಹಾಕೋದು ಕಮ್ಮಿ ಆಗಿಬಿಟ್ಟಿದೆ. ಈಗ ನಿಮ್ಗೆ ಯಾವ ಎಣ್ಣೆ ಬೇಕೋ ಅದನ್ನು ಹಾಕ್ಕೋಬೇಕು. ಅಷ್ಟನ್ನು ಹಾಕಿ ನಾವು ಮಿಕ್ಸರಲ್ಲಿ ಬ್ಲೆಂಡ್ ಮಾಡ್ಕೋಬೇಕು. ಈಗ ಎಲ್ಲ ಕಡೆಯೂ ಓವರಾಲ್ ನಮ್ಮ ಹೇರ್ ಎಷ್ಟಿದೆ ಅಷ್ಟು ಕಡೆಯೂ ಹಾಕ್ಕೋಬೇಕು. ಸ್ಕ್ಯಾಲ್ಪ್ಗಂತೂ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಮತ್ತು ರೂಟ್ಸ್ಗೆ ಐ ಮೀನ್ ಏನಂತೆ ಹೇರ್ ಲೆಂತ್ ಇದೆಯಲ್ಲ ಅದಕ್ಕೂ ಅಷ್ಟೇ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಇದರಿಂದ ಕರಿಬೇವಿನ ಸೊಪ್ಪು ಎಲ್ಲ ಕ್ಯಾಲ್ಶಿಯಂ ಇರೋದ್ರಿಂದ ಸೊ ಅದು ನಮ್ಮ ಹೇರ್ಗೆ ತುಂಬ ಒಳ್ಳೆಯದು. ಮತ್ತು ಇನ್ನು ಇದು ದಾಸವಾಳದ ಎಲೆ ಏನಾಗುತ್ತೆ ಅಂದರೆ ನಮ್ಮ ಕೂದಲನ್ನ ಚೆನ್ನಾಗಿ ಮಾಡುತ್ತೆ, ಶೈನಿಯಾಗಿ ಇಟ್ಟಿರುತ್ತೆ, ಮತ್ತು ಸಾಫ್ಟನ್ನು ಆಗುತ್ತೆ, ಹೇರ್ ಫಾಲ್ನ ರೆಡ್ಯೂಸ್ ಮಾಡುತ್ತೆ. ಇದು ಎಲ್ಲನೂ ಹೋಮ್ ರೆಮಿಡಿ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಈರುಳ್ಳಿ ವಾಸನೆ ಆಗಲ್ಲ ಅಂತ ಅಂದರೆ ನಿಮ್ಮ ಹತ್ರ ಯಾವುದಾದ್ರೂ ಎಸೆನ್ಷಿಯಲ್ ಆಯಿಲ್ಸು ಆ ಥರ ಏನಾದರೂ ಇದ್ದರೆ ಅದನ್ನು ಹಾಕ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಇದನ್ನು ಹಾಕ್ಕೊಂಡು ಅರ್ಧ ಗಂಟೆ ಬಿಡಬೇಕು. ನೆಕ್ಸ್ಟು ನಾನು ಅರ್ಧ ಗಂಟೆ ಆದಮೇಲೆ ಸ್ನಾನ ಎಲ್ಲ ಮುಗಿತು, ಆಮೇಲೆ ನಾನು ಟಿಫನಿಗೆ ರೆಡಿ ಮಾಡೋಕ್ಕೆ ಬಂದೆ. ಸೊ ಈಗ ನಾನು ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ತಾ ಇದ್ದೀನಿ. ಇದಕ್ಕೆ ಈ ಆಲೂಗಡ್ಡೆ ಪಲ್ಯಗೆ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಇರಬೇಕು. ಯಾಕೆ ಅಂದರೆ ಬರೀ ಈರುಳ್ಳಿ ಟೇಸ್ಟ್ ಜಾಸ್ತಿ ಸಿಗುತ್ತೆ ಇದರಲ್ಲಿ. ನಮ್ಮನೇಲಿ ಈ ಥರ ಮಾಡಿದ್ರೆ ಎಲ್ಲರಿಗೂ ತುಂಬ ಇಷ್ಟ. ಎಷ್ಟು ಇದ್ರೂ ಖಾಲಿ ಆಗಿರುತ್ತೆ ಅವತ್ತು. ಈ ಥರ ನಿಮ್ಮನೇಲಿ ಮಾಡೋ ಥರ ಇಂಥ ಒಂಚೂರು ಚೇಂಜ್ ಇರುತ್ತೆ ಅಷ್ಟೇ. ಇದನ್ನ ನಮ್ಮನೇಲಿ ಈ ಥರ ಮಾಡ್ತೀವಿ. ಸೊ ಇದನ್ನೊಂದ್ಸತಿ ಟ್ರೈ ಮಾಡಿ ನೋಡಿ. ನಮ್ಮನೇಲಿ ಎಲ್ಲರಿಗೂ ಇಷ್ಟಪಟ್ಟು ತಿಂತಾರೆ ಇದನ್ನು. ಅದಕ್ಕೆ ಏನೇನು ಬೇಕಂದರೆ ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿನ ನಾವು ಪೇಸ್ಟ್ ಮಾಡಿ ಇಟ್ಕೋಬೇಕು. ಮತ್ತು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಾಯಿ ಮತ್ತು ಬೇಯಿಸಿರೋ ಪೊಟ್ಯಾಟೋನ ನಾನು ಮಿಕ್ಸರ್ಗೆ ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ. ಮಿಕ್ಸರ್ಗೆ ಹಾಕಿ ಅದನ್ನು ಫುಲ್ ಪೇಸ್ಟ್ ಮಾಡ್ಕೋಬೇಕು. ಇಲ್ಲೇ ಕೈಯಲ್ಲೇ ಸ್ಮ್ಯಾಶ್ ಮಾಡ್ತೀವಿ ಅಂತ ಅಂದರೆ ಅದು ಒಂದೊಂದು ಹಾಗೆ ಉಳಿಯುತ್ತೆ. ಮತ್ತು ನಮ್ಮನೇಲಿ ಎಲ್ಲರೂ ಹಾಗೆ ಬಿಟ್ಬಿಡ್ತಾರೆ ತಟ್ಟೆಯಲ್ಲಿ, ಅದು ಸರಿಯಾಗಿ ನೀಟಾಗಿ ಸ್ಮ್ಯಾಶ್ ಆಗಿಲ್ಲ ಅಂತ ಅಂದರೆ. ಇನ್ನು ಅರ್ಧ ಪೊಟ್ಯಾಟೊ ಸಂಜೆ ಸ್ನ್ಯಾಕ್ಸ್ಗೆ ಅಂತ ಇಟ್ಕೊಂಡಿದ್ದೀನಿ. ಈಗ ನಾನು ಚಟ್ನಿ ಮಾಡ್ತಾ ಇದ್ದೀನಿ. ಅದಕ್ಕೆ ಕಾಯಿ, ಇನ್ನೇನು ಹುಣಸೆಹಣ್ಣು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನಾನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಇದು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಪೂರಿಗೆ. ಸೊ ನಮ್ಮ ಮಾವನವ್ರಿಗೆ ತುಂಬ ಇಷ್ಟ ಇದು. ಚಟ್ನಿ ಎಲ್ಲ ಆದಮೇಲೆ ನಾನೀಗ ಆಲೂಗಡ್ಡೆ ಪಲ್ಯಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಫಸ್ಟು ಒಂದು ಪಾತ್ರೆಯಲ್ಲಿ ನಾನು ಯಾವ ಪಾತ್ರೆಯಲ್ಲಿ ಆಲೂಗಡ್ಡೆ ಬೇಯಿಸಿದ್ನೋ ಅದೇ ಪಾತ್ರೆಯಲ್ಲೇ ಹಾಕೋತಾ ಇದ್ದೀನಿ. ಪುನಃ ಇನ್ನೊಂದು ಅಂದರೆ ಜಾಸ್ತಿ ಆಗಿಬಿಡುತ್ತೆ. ಫಸ್ಟು ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಹಾಕಿದ್ದೀನಿ, ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ. ಈರುಳ್ಳಿ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಿ ಕಲರ್ ಬರಬೇಕು. ಸೊ ಅಲ್ಲಿವರೆಗೂ ಫ್ರೈ ಮಾಡಬೇಕು. ಮತ್ತು ಈಗ ಉಪ್ಪು ಹಾಕ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಅದು ಎಲ್ಲ ಬೇಗ ಬೇಗ ಬಿಡಿ ಬಿಡಿ ಆಗಿಬಿಡುತ್ತೆ. ಹಾಗೆ ನಾವು ಫ್ರೈ ಮಾಡ್ತಾ ಇದ್ರೆ ಅದು ಬೇಗ ಬಿಡಿ ಆಗಲ್ಲ. ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ಟೊಮ್ಯಾಟೊ ಹಾಕೋದ್ರಿಂದ ಟ್ಯಾಂಗಿನೆಸ್ ಜಾಸ್ತಿ ಆಗುತ್ತೆ, ಅದು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಈಗ ನಾನು ಟೊಮ್ಯಾಟೊ ಹಾಕೋದಿದ್ದೀನಿ, ಒಂದೇ ಒಂದು ಹಾಕ್ತಾ ಇದ್ದೀನಿ ಅಷ್ಟೇ. ಯಾಕೆ ಅಂದರೆ ಲಾಸ್ಟಲ್ಲಿ ನಾನು ಲೆಮನ್ನು ಹಾಕ್ತಾ ಇದ್ದೀನಿ. ಸೊ ಟೊಮ್ಯಾಟೋನ ಕಮ್ಮಿ ಹಾಕ್ಕೋಬೇಕು. ಟೊಮ್ಯಾಟೊ ಹಾಕೋದ್ರಿಂದ ಟೇಸ್ಟೂ ಚೆನ್ನಾಗಿರುತ್ತೆ, ಮತ್ತು ಯೆಲ್ಲೋ ಕಲರ್ ಮಧ್ಯೆ ಒಂದೊಂದು ರೆಡ್ ಕಲರ್ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತಲ್ವಾ. ಈಗ ಅರಶಿನ ಹಾಕೋತಾ ಇದ್ದೀನಿ. ಅರಶಿನ ಅಷ್ಟೇ, ಸ್ವಲ್ಪ ಅದನ್ನು ಫ್ರೈ ಮಾಡ್ಕೋಬೇಕು. ಹಿಂಗು ಹಾಕ್ತೆ ನಾನು, ಹಿಂಗೆ ಹೇಳೋದು ಮರ್ತೋಯ್ತು. ಈಗ ನಾನು ಬೇಯಿಸಿ ಇಟ್ಕೊಂಡಿರೋ ಪೊಟ್ಯಾಟೋನ
ಅದನ್ನ ಗ್ರೈಂಡರ್ ಅಲ್ಲಿ ಐ ಮೀನ್ ಮಿಕ್ಸರ್ ಅಲ್ಲಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಸೊ ಈ ತರ ಮಾಡಿದ್ರೆ ಆಲೂಗೆಡ್ಡೆ ತಿಂದಂಗೂ ಆಗತ್ತೆ, ಆಲೂಗೆಡ್ಡೆ ವೇಸ್ಟು ಆಗಲ್ಲ. ನನ್ನ ಮಗಳು ಅಂತೂ ಇವ ಯೂಶಲಿ ಅವರು 3 ಪೂರಿಗೆ ಸ್ಟಾಪ್ ಆಗಿಬಿಡ್ತಾ ಇದ್ಲು, ಇವತ್ತು 5 ಪೂರಿ ಹೋಯ್ತು ಈ ಪಲ್ಯ ಮಾಡಿರೋದ್ರಿಂದ. ಸೊ ನಿಮ್ಮ ಮಕ್ಳಿಗೂ ಈ ತರ ಪಲ್ಯ ಇಷ್ಟ ಆಗತ್ತೆ. ಇದು ಸ್ವಲ್ಪ ಕ್ರೀಮಿ ಕ್ರೀಮಿ ಆಗಿರತ್ತಲ್ಲ, ಸೊ ಬೇಗ ತಿನ್ಕೊಬಿಡ್ತಾರೆ ಅವರು. ಈಗ ನಾನು ಕೊತ್ತಂಬರಿ ಸೊಪ್ಪು ಮತ್ತೆ ಕಾಯಿ ಹಾಕ್ತಾ ಇದ್ದೀನಿ. ಉಪ್ಪನ್ನ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಉಪ್ಪು. ಆಗಲೇ ಸ್ವಲ್ಪ ಹಾಕಿದ್ದೀನಿ, ಆಮೇಲೆ ಸ್ವಲ್ಪ ಬೇಕು ಅನಿಸ್ತು ನನಗೆ. ಈಗ ಅದೇ ನಾನು ಉಪ್ಪು ಹೇಳಿದ್ನಲ್ಲ, ಉಪ್ಪು ಹಾಕೋಬೇಕು ಸ್ವಲ್ಪ. ಮತ್ತು ನಾನು ಜಿಂಜರ್ನ ಇದು ಮಾಡಿಟ್ಕೊಂಡಿದ್ನಲ್ಲ ಗ್ರೈಂಡ್ ಮಾಡಿ, ಸೊ ಅದನ್ನು ಹಾಕಿ ಒಂದು 2 ನಿಮಿಷ ನೀರು ಹಾಕಿ ಅದನ್ನು ಎಷ್ಟು ಬೇಕೋ ಅಷ್ಟು ಒದಗಿಸ್ಕೊಂಡು ನಾನು ಹಾಕೋತಾ ಇದ್ದೀನಿ. ನೀರು ಸ್ವಲ್ಪನೇ ಹಾಕ್ತಾ ಇದ್ದೀನಿ, ತುಂಬ ಏನಿಲ್ಲ. ಅದು ಯಾಕೆಂದರೆ ರುಬ್ಬಿರೋದ್ರಿಂದ ಅದು ಕ್ರೀಮಿ ಆಗಿರುತ್ತೆ. ಪೂರಿ ಎತ್ಕೊಂಡಾಗ ತಿಂದರೆ ಅದು ಫುಲ್ಲು ಬಾಯಿ ಫುಲ್ಲು ಹರಡುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ ಈ ಥರ ಪಲ್ಯ ಮಾಡ್ಕೊಂಡು ತಿಂದರೆ. ಯೂಶ್ವಲಿ ಯಾವಾಗಲೂ ಮಸಾಲೆ ಮಸಾಲೆಗಿಂತ ಈ ಥರ ಪಲ್ಯಗಳನ್ನ ತಿಂದರೆ ತುಂಬ ಒಳ್ಳೆಯದು. ಸೊ ನಾನು ಶುಂಠಿ ಯಾಕೆ ಹಾಕಿರೋದು ಅಂತ ಅಂದರೆ, ಆಲೂಗಡ್ಡೆ ವಾಯು ಅಂಶ ಅಲ್ವಾ, ಶುಂಠಿ ಅದನ್ನು ಕಮ್ಮಿ ಮಾಡುತ್ತೆ. ಈಗ ನಾನು ಲೆಮನ್ ಹಾಕೋತಾ ಇದ್ದೀನಿ. ಲೆಮನ್ ಹಾಕಿರೋದ್ರಿಂದ ಅದ್ರದ್ದು ಕಲರ್ ಹಾಗೇ ಇರುತ್ತೆ, ಬೇರೆ ಥರ ಚೇಂಜ್ ಆಗಲ್ಲ. ಸೊ ಟೊಮ್ಯಾಟೊ ಹಾಕಿದಾಗ ನಾವು ರೆಡ್ಡಿಶ್ ರೆಡ್ಡಿಶ್ ಬರುತ್ತಲ್ವ, ಸೊ ಆ ಥರ ಆಗಲ್ಲ. ಲೆಮನ್ ಹಾಕಿದ್ರೆ ಹಾಗೇ ಇರುತ್ತೆ. ಈಗ ನಾನು ಎಲ್ಲರಿಗೂ ಪೂರಿ ಒತ್ತಬೇಕು, ಅದಕ್ಕೆ ನಾನು ಫಸ್ಟೇ ನಾನು ಬಾಲ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಎಷ್ಟೆಷ್ಟು ಬೇಕೋ ಅಷ್ಟು ಫಸ್ಟು ಮಾವನವ್ರಿಗೆ ಆಮೇಲೆ ಮಕ್ಕಳಿಗೆ ಹಾಕ್ಕೊಡೋದು. ಸೊ ಅದಕ್ಕೆ ಫಸ್ಟು ನಾನು ಬಾಲ್ ಮಾಡ್ಕೊಂಡು ಬಿಡ್ತಾ ಇದ್ದೀನಿ. ಇಲ್ಲ ಆಮೇಲೆ ನಾವು ಬಾಲ್ ಮಾಡಿ ಹಂಗೆ ಲಟ್ಸಿ ಹಾಕ್ತೀವಿ ಅಂತ ಅಂದರೆ ತುಂಬ ಟೈಮ್ ತೊಗೊಬಿಡುತ್ತೆ. ನಮ್ಮನೇಲಿ ಸ್ವಲ್ಪ ಎಲ್ಲರೂ ಅರ್ಜೆಂಟು, ಅದಕ್ಕೆ ಬೇಗ ಬೇಗನೆ ಕೆಲಸ ಮುಗಿದೋಗ್ಬಿಡುತ್ತೆ. ಎಲ್ಲರಿಗೂ ಒಟ್ಟಿಗೆ ಹಾಕ್ಕೊಂಬಿಡ್ತೀನಿ. ಸೊ ಒಂದು ಕಡೆ ಬಾಲ್ ಮಾಡಿದ್ದಾಯಿತು, ಈಗ ಲಟ್ಸಿ ಲಟ್ಸಿ ಇಟ್ಕೊಂಡ್ರೆ ಅದನ್ನು ಫ್ರೈ ಮಾಡಿ ಕೊಡೋ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ ಅವ್ರಿಗೆ. ನನ್ನ ಮಗ್ಳಿಗೆ ಈ ಥರ ಪಲ್ಯ ಮಾಡಿಬಿಟ್ರೆ ಹೋಗಿ ಬಂದು ತಿಂತಾನೆ ಇರ್ತಾಳೆ, ಮಾಡಿಕೊಡಿ ಮಾಡಿಕೊಡಿ, ಪೂರಿ ಹಾಕ್ಕೊಡಿ ಪೂರಿ ಹಾಕ್ಕೊಡಿ ಅಂತ. ಸೊ ನಾನು ಸ್ವಲ್ಪ ಎಕ್ಸ್ಟ್ರಾನೇ ಮಾಡಿರ್ತೀನಿ, ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ. ಈ ಥರ ಒಮ್ಮೆ ಮಾಡಿ, ಮಕ್ಕಳುಗಳು ಪೊಟ್ಯಾಟೋನ ತಿನ್ನಲ್ಲ ಅಂತಾರಲ್ಲ ಒಬ್ಬೊಬ್ಬರು, ಸೊ ಈ ಥರ ಮಾಡಿದ್ರೆ ಪಲ್ಯ ಗ್ಯಾರಂಟಿ ತಿಂತಾರೆ. ಇಲ್ಲ ಮುಂಚೆ ಏನು ಮಾಡ್ತಾ, ನಾನು ಈ ಥರ ಪಲ್ಯ ಕಲಿದಲೇ ಇದ್ದಾಗ ಮುಂಚೆ ನನ್ನ ಮಕ್ಳು ಏನು ಮಾಡ್ತಾಯಿದ್ರು ಅಂದರೆ ಜ್ಯಾಮು ಸಾಸು ಇಲ್ಲ ಜೇನುತುಪ್ಪ ಆ ಥರದ್ರಲ್ಲಿ ತಿಂತಾಯಿದ್ರು. ಸೊ ನಾನು ಹೆಂಗಾರು ಮಾಡಿ ತಿನ್ನಿಸ್ಬೇಕಲ್ಲ ಇವ್ರಿಗೆ ಅಂದಾಗ ಆವಾಗ ನಾನು ರುಬ್ಬಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಮಕ್ಕಳಿಗೆ ಪೊಟ್ಯಾಟೊ ತುಂಬ ಒಳ್ಳೆಯದಲ್ವ, ಅದರಲ್ಲಿ ಒಳ್ಳೆಯ ಒಳ್ಳೆಯ ಪ್ರೋಟೀನ್ಸ್ ಇರುತ್ತೆ ಪೊಟ್ಯಾಟೋಲಿ, ಅದಕ್ಕೆ ಮಕ್ಕಳಿಗೆ ಅದು ತುಂಬ ಒಳ್ಳೆಯದು ಅಂತಲೇ ಹೇಳ್ತಾರೆ. ಒಂದೇ ಸತಿ ಲಟ್ಟಿಸಿ ಇಟ್ಕೊಂಡ್ಬಿಡ್ತೀನಿ ನಾನು, ಅವಾಗವಾಗ ಲಟ್ಸಲ್ಲ. ಸೊ ಅವಾಗ ಹಾಕ್ಕೊಂಡ್ರೆ ಹಾಕಿ ಹಾಕಿ ಕೊಡೋಕ್ಕೂ ಸರಿ ಹೋಗುತ್ತೆ. ಒಂದ್ ಕಡೆ ಫ್ರೈ ಮಾಡ್ತಾ ಇದ್ದೀನಿ ನಾನು, ನನ್ನ ಮಗಳು ತಗೊಂಡೋಗಿ ಅವರ ತಾತಂಗೆ ಕೊಡ್ತಾಳೆ. ನೀರು ಕೊಟ್ಟೆ ಅಲ್ವಾ, ಚಪಾತಿ ಮಾಡ್ತೀವಿಲ್ಲ ಎಲ್ಲ ಚೆನ್ನಾಗಿ ಹೊಟ್ಟೆ ಸಿಗೈತು. ಒಂದೊಂದೇ ಹೊತ್ತಷ್ಟು ಪೇಷನ್ಸ್ ಇಲ್ಲ, ಹೊತ್ತಿಗೆ 5 ಆಗಾರು ಹಚ್ಚಿಳಿಸ್ಬೋದು. ಎಸ್ ಬಾಕ್ಸ್ ಟಿಫನ್ ಬಾಕ್ಸ್ ಅದು ತಟ್ಟೆ ತಗೋತಾ ತಂದು ನಿನ್ ಕೈಯಲ್ಲಿ ಇಟ್ಕೊಂಡಿದ್ಯಾ? ಅಪ್ಪ ಬರ್ಲಿಲ್ಲ ಕಿನ್ನಿ ದೊಡ್ಡಪ್ಪ ತಗೊಂಡೋಗಿದ್ದಾರೆ, ಕಿನ್ನಿ ದೊಡ್ಡಪ್ಪನ ಗಾಡಿ ಅಪ್ಪ ತಗೊಂಡೋಗಿದ್ದಾರೆ, ನನ್ನ ಗಾಡಿ ತಾತ ತಗೊಂಡೋಗಿದ್ದಾರೆ. ನಿಮ್ ಕಿನ್ನಿ ದೊಡ್ಡಪ್ಪ ಮತ್ತೆ ಎಲ್ಲ ಮ್ಯಾಚಿಂಗ್, ಗಾಡಿ ಹೆಲ್ಮೆಟ್ಟು ಶರ್ಟು ಎಲ್ಲ ಮ್ಯಾಚಿಂಗು, ರೆಡ್ 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 ರೆಡ್.
ಈ ತರ ಪಲ್ಯ ಮಾಡೋದ್ರಿಂದ ಸೋ ಎಲ್ಲರಿಗೂ ಇಷ್ಟ ಆಗುತ್ತೆ ಚಟ್ನಿ ಮತ್ತೆ ಪಲ್ಯ ಪೂರಿ ಒಳ್ಳೆ ಕಾಂಬಿನೇಷನ್ ನೀವು ಈ ತರ ಒಮ್ಮೆ ಟ್ರೈ ಮಾಡಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಂಜೆ ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಜೊತೆ ಸಿಗ್ತೀನಿ ಸೋ ಇವತ್ತು ಏನು ಪೂರಿ ಮಾಡಿದ್ದೆ ಮತ್ತು ಹೇರ್ ಪ್ಯಾಕ್ ಹಾಕಿ ಹೇರ್ ಪ್ಯಾಕ್ ಮಾಡಿದ್ದೆ ಸೋ ಅದು ತುಂಬ ಚೆನ್ನಾಗಿದೆ ಹೇರ್ ಪ್ಯಾಕು ಸೋ ನೀವು ಒಂದ್ಸತಿ ಅದನ್ನು ಯೂಸ್ ಮಾಡಿ ನನಗೆ ತುಂಬ ಹೇರ್ ಫಾಲ್ ಆಗ್ತಾ ಇತ್ತು ಅದಕ್ಕೆ ನಾನು ಅದನ್ನು ಟ್ರೈ ಮಾಡ್ತಾ ಇದ್ದೀನಿ ಸೋ ನನಗೆ ಒಂದು ಸ್ವಲ್ಪ ಹೇರ್ ಫಾಲ್ ರೆಡ್ಯೂಸ್ ಆಗಿದೆ ಅನಿಸುತ್ತೆ ವಾರಕ್ಕೆ ಎರಡು ಸತಿ ಹಾಕ್ಕೊತಾ ಇದ್ದೀನಿ ನಾನು ಸೋ ನೀವು ಅದನ್ನು ಟ್ರೈ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಏನು ಮಾಡಬೇಕು ಆಮೇಲೆ Subscribe mari. Thank you for watching. Take care. Bye. See you soon. Stay bye. Home. Safe at your home. Take care. Bye.